ಇವತ್ತು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಯುಕೆಜಿ ಇಂದ 12ನೇ ತರಗತಿಯವರೆಗೆ ಅದು ನಗರ ಪ್ರದೇಶದಲ್ಲೂ ಸಹ ಸಂಖ್ಯಾತ ಮಕ್ಕಳ ವಿದ್ಯಾರ್ಥಿಗಳ ಹಾಜರಾತಿ ಹಿನ್ನೆಲೆಯಲ್ಲಿ ಎಷ್ಟು ಶಾಲೆಗಳನ್ನು ಎಷ್ಟು ಬಡಾವಣೆಗೆ ತೆಗೆದುಕೊಳ್ತಕ್ಕಂಥದ್ದು ಅದು ಒಂದು ಭಾಗ. ಅದರ ಜೊತೆಯಲ್ಲಿ 6,000 ಗ್ರಾಮ ಪಂಚಾಯತಿಗಳಲ್ಲಿ ಯುಕೆಜಿ ಇಂದ 12ನೇ ತರಗತಿಯವರೆಗೆ ಉಚಿತವಾದಂಥ ಶಿಕ್ಷಣವನ್ನು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕಲ್ಪಿಸಿಕೊಡ್ತಕ್ಕಂಥದ್ದು. ನಾನು ಕಳೆದ ಬಾರಿ ನಮ್ಮ ಮುಖ್ಯಮಂತ್ರಿ ಇದ್ದಾಗ ಎರಡನೇ ಬಾರಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತಕ್ಕಂಥ ಒಂದು ಸರ್ಕಾರದ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಮ್ನ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿ 1,000 ಪಬ್ಲಿಕ್ ಶಾಲೆಗಳಿಗೆ ಅನುಮತಿ ಕೊಟ್ಟಿದೆ. ಅದ್ರ ಬಗ್ಗೆ ಕೆಲವರು ಒಂದು ಶಿಕ್ಷಣ ಮಾಡಬೇಕು. ಇವತ್ತು ಆ ಒಂದು ಪಬ್ಲಿಕ್ ಶಾಲೆಗಳಿಗೆ ನಾನು ಪಬ್ಲಿಕ್ ಶಾಲೆ ಮಾಡಿದ್ದಷ್ಟೇ ಅಲ್ಲ 2 ಕೋಟಿ ರೂಪಾಯಿ ಹಣವನ್ನು ಕೊಟ್ಟೆ ಮೂಲಭೂತ ಸೌಕರ್ಯಗಳಿಗೆ. ಅದಕ್ಕೆ 30 ಜನನ್ನ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆದರೆ ಒಂದೊಂದು ಪಬ್ಲಿಕ್ ಶಾಲೆಗೆ 100-150 ಜನ ಮಕ್ಕಳ ಒಂದು ಪ್ರವೇಶಕ್ಕೆ ಅಂತೇಳಿ ಒಂದು ಒತ್ತಡಗಳು ಬಂದಂಥದ್ದನ್ನು ಗಮನಿಸಿದ್ದೇನೆ. ಆದರೆ ನಮ್ಮ ಸರ್ಕಾರ ಹೋದ ತಕ್ಷಣವೇ BJP ಬಂದಿದ್ದಾರೆ, ಆ ಪಬ್ಲಿಕ್ ಶಾಲೆಗಳ ಬಗ್ಗೆ ಗಮನ ಕೊಡಲಿಲ್ಲ. ಅವರು ಇವತ್ತೆಲ್ಲ ಅಲ್ಲಿಗೆ ನಿಂತು ಹೋಗಿದ್ರು. ಇದರ ಹಿನ್ನೆಲೆಯಲ್ಲಿ ಪ್ರತಿ 6,000 ಪಂಚಾಯಿತಿಯಲ್ಲೂ ನಾಡಿನ ಜನತೆಯ ಬಡ ಮಕ್ಕಳಿಗೆ ಉಚಿತ ಪೊಲೀಸ್ ಇಲಾಖೆ ಬಂದ್ರೆ 1,80,00,000 ಬನ್ನಿ ನೋಡಿದ್ರಿ ನಂದೀಶ್ ಅಂತ ಹೇಳಿ ಒಬ್ಬ ಕುರುಬ ಸಮಾಜದ ಅಧಿಕಾರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದ್ರು. ಬಾಗಡಿಲು ಸ್ವಲ್ಪ ದಿವಸ ಇತ್ತು ಅಲ್ಲೆಲ್ಲ ಕೆ ಆರ್ ಪುರಂನಲ್ಲಿ ಅದು ಬಡ ಇದು ಬಾಣಸವಾಡಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ ಹೋಗಿ 80,00,000 ಕೇಳಿದ್ರು ಕೊಟ್ಟವರು. ಬಾಣಸವಾಡಿಗೆ ಹಾಕ್ಲಿಲ್ಲ, ತಗೊಂಡು ಹೋದ್ರು ಅಲ್ಲಿ KR ಪುರಂನಲ್ಲಿ ಹಾಕಿದ್ರು. ಅವನು ಯಾವುದೋ ಒಂದು ಬಾರ್ನೋ ಅಥವಾ ಪೊಬ್ರು ರಾತ್ರಿ 1 ಗಂಟೆವರೆಗೂ 2 ಗಂಟೆವರೆಗೂ ನಡೆಸಕ್ ಅನುಮತಿ ಕೊಟ್ಟಂತ ಸಸ್ಪೆಂಡ್ ಮಾಡೋದು. ಸಸ್ಪೆಂಡ್ ಮಾಡಿದ ಮೇಲೆ ಅವರಿಗೆ ರಿಇನ್ಸ್ಟೇಟ್ ಮಾಡಿಲ್ಲ, ಆಫೀಸ್ಗೆ ಹಾಕ್ತೀವಿ ಅಂದವರು. ಅವನು 80,00,000 ಸಾಲ ಮಾಡಿದ್ದು ಎಲ್ಲಿ ತಂದಿದ್ದು ಕೊಟ್ಟಿದ್ದ ಸರ್ಕಾರಕ್ಕೆ. ಆ ಯೋಜನೆ ಹೊಡೆದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಆ ಸತ್ತೋದಾಗ ಬಂದರಲ್ಲ ಆ ಬಾಡಿ ನೋಡ್ಲಿಕ್ಕೆ, ದೇವ್ರು ನೋಡ್ಲಿಕ್ಕೆ ಬಂದವರು ಯಾರು? ಈ ಸರ್ಕಾರದ ಮಂತ್ರಿ MP ನಾಗರಾಜ್ ಬಂದು ಹೇಳ್ತಾರೆ ಇನ್ನೇನಾಯ್ತು ಅವನಿಗೆ ಈ ಟ್ರಾನ್ಸ್ಫರ್ಗೆ 80,00,000 ರೂಪಾಯಿ ಕೊಟ್ಟು ಅಲ್ಲಿ ಹೋಗಿ ಅಲ್ಲಿ ಕೆಲಸಕ್ಕೆ ಬಂದು ಆ ಕೆಲಸ ಸಸ್ಪೆಂಡ್ ಆದ್ಮೇಲೆ ಆ 80,00,000 ಯೋಜನೆ ಮಾಡ್ಕೊಂಡು ಸತ್ತವನಿ ಅಂತ ಹೇಳಿ ಹೇಳಿದ್ದು ಈ ಸರ್ಕಾರದ ಮಂತ್ರಿ. ಇದು ಈ ಸರ್ಕಾರ, ಇದನ್ನ ಈ ರಾಜ್ಯದಿಂದ ಇವತ್ತು ಇಂಥ ಒಂದು ಪ್ರಕರಣಗಳೇ ನಡೀತಾ ಇದೆ. ಈ ರಾಜ್ಯಕ್ಕೆ ಬಂದಿರತಕ್ಕಂಥ ಇಂಥ ಶಾಪವನ್ನು ತೆಗೀಬೇಕು ಅನ್ನೋದು ನನ್ನ ಛಲ.
ಇವತ್ತು ಪ್ರತಿ ಆಸ್ಪತ್ರೆಗಳನ್ನು ಕಟ್ಟಬೇಕು ಅಂತ ಇರತಕ್ಕಂತದ್ದು ನಿಮಗೆ ಉಚಿತವಾದಂತ ಎಲ್ಲಾ ರೀತಿಯ ಸೌಲಭ್ಯಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗಬೇಕು ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ 40 ಲಕ್ಷ ಅಂತಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸಲಿಕ್ಕೆ 7 ಲಕ್ಷ 8 ಲಕ್ಷ ಅಂತಾರೆ ಇದು ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಸರ್ಕಾರ ಇವತ್ತು ಬಿಪಿಎಲ್ ಕಾರ್ಡ್ ಇರತಕ್ಕಂತ ಪ್ರತಿ ಕುಟುಂಬಕ್ಕೆ ವಿಮೆಯನ್ನ ಸರ್ಕಾರವೇ ಕಟ್ಟಿ 30 ಲಕ್ಷ ಇರಲಿ 40 ಲಕ್ಷದ ಕಾಯಿಲೆಗೆ ನಿಮಗೆ ಸರ್ಕಾರದ ದುಡ್ಡು ನೇರವಾಗಿ ಆಸ್ಪತ್ರೆ ಖರ್ಚಿಗೆ ಹೋಗಬೇಕು ನೀವು ನಿಮ್ಮ ಮನೆ ಮಾರ್ಕೊಂಡು ನಿಮ್ಮ ಜಮೀನು ಮಾರ್ಕೊಂಡು ಬೀದಿಗೆ ಬರಬಾರದು ಇದು ನನ್ನ ಕಾರ್ಯಕ್ರಮ ಇದನ್ನ ಕರೆಬೇಕು ಅಂತ ಅಂದೆ ನನ್ನ ರೈತರಿಗೆ ಹಲವಾರು ರೀತಿಯ ಯೋಜನೆಗಳನ್ನು ರೈತರು ಸಾಲಗಾರರಾಗಬಾರದು ಮನೆ ಕೋಲಾರದಲ್ಲಿ ಒಬ್ಬ ರೈತನ ಮಗ ಬಂದು ನನ್ನ ಹತ್ರ ಒಂದು ಲೆಟರ್ ಕೊಡ್ತಾನೆ ಓದಿದ್ರೆ ಅಣ್ಣ ನಾವು ರೈತರ ಮಗಳು ಹೆಣ್ಣು ಕೇಳಲಿಕ್ಕೆ ಹೋದ್ರೆ ಯಾವ ಮನೆಯವರು ನಮಗೆ ಮದುವೆಗೆ ಹೆಣ್ಣು ಕೊಡಕ್ಕೆ ಸಿದ್ಧ ಇಲ್ಲ ನಮ್ಮ ಜಿಲ್ಲೆ ಒಳಗೆ ದೈವಿಟ್ಟು ಮಾರ ಉಳಿಸಿ ಅಂತ ಹೇಳ್ತಾರೆ ಇದು ನಮ್ಮ ರೈತರ ಬದುಕು ಅದಕ್ಕೋಸ್ಕರಲೇ ರೈತರಿಗೆ ಕೆಲವು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಇರ್ತೇನೆ ಸಾಲ ಮನ್ನಾದಿಂದ ನೀವು ನೆಮ್ಮದಿಯಿಂದ ಬದುಕಕ್ಕೆ ಆಗಲ್ಲ ಮತ್ತೆ ಸಾಲಗಾರರಾಗ್ತೀರಿ ಅದಕ್ಕೋಸ್ಕರವಾಗಿ ನೀವು ಸಾಲಗಾರರಾಗದೆ ಆರ್ಥಿಕವಾಗಿ ಯಾವ ರೀತಿ ಶಕ್ತಿಯನ್ನು ತುಂಬಿಕೊಡಬೇಕು ಆ ಕಾರ್ಯಕ್ರಮವನ್ನು ಎಲ್ಲಾ ಪಟ್ಟಿ ಯಾವ ರೀತಿ ನಿಮ್ಮನ್ನ ಆರ್ಥಿಕವಾಗಿ ಶಕ್ತಿಯನ್ನು ಮಾಡ್ತೀವಿ ಅನ್ನೋದಕ್ಕೆ ಕರಪತ್ರಗಳ ಮುಖಾಂತರ ನಿಮ್ಮ ಮನೆ ಮನೆಗೆ ತಲುಪಿಸ್ತೀನಿ ಅದು ಓದಿದ ಮೇಲೆ ಒಂದು ಅವಕಾಶ ನಾನು ಕೊಡಬೇಕು ಅಂತಂದ್ರೆ ಈ ರಾಜ್ಯದಲ್ಲಿ ಜನತಾದಳದ ಸರ್ಕಾರ ಯಾವ ಕಾಂಗ್ರೆಸ್ ಬಿಜೆಪಿ ನನ್ನ ಮನೆ ಮಾಲೀಕ ಬರೋದು ಬೇಕಾಗಿಲ್ಲ ನಾನು ನಿಮ್ಮ ಮನೆ ಬಾಗಿಲು ಬರೋದು ನಾನು ನಿಮ್ಮ ಮನೆ ಬಾಗಿಲು ಬರೋದು ಒಂದು ಅವಕಾಶ 5 ವರ್ಷದ ಸರ್ಕಾರ ನನ್ನ ಕೈಯಲ್ಲಿ ಕೊಡಿ ಯಾರು ಇವತ್ತು ಕೆಲಸ ಇದೆ ಯುವಕರು ಇವತ್ತು ಅರಿತಾ ಇದ್ದು ಹಿಂಸೆ ಪಡ್ತಾ ಇದ್ದು ನಮ್ಮ ಹಲವಾರು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಓದಿದ್ದಾರೆ ಕೆಲಸ ಇಲ್ಲ ಎಲ್ಲರಿಗೂ ಇವತ್ತು ಕೆಲಸವನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ಅದಕ್ಕೆ ಒಂದು ರೂಪರೇಷೆ ಇಟ್ಟಿದ್ದೇವೆ 9 ಜಿಲ್ಲೆಗಳಲ್ಲಿ ಕಾಂಪಿಟಿಟಿವ್ ಚೈನಾ ಅಂತಕ್ಕಂಥ ಕಾರ್ಯಕ್ರಮ ಚಾಲನೆ ಕೊಟ್ಟು ಬಿಜೆಪಿ ಅವರು ಬಂದು ನಿಲ್ಲಿಸಿದ್ದಾರೆ ಇದೆಲ್ಲ ಒಂದು ದೊಡ್ಡ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ನಿಮ್ಮ ಹತ್ರ ಸಮಯ ಇಲ್ಲ ಮನೆಗಳನ್ನ ಇವತ್ತು ಪ್ರತಿ ಕುಟುಂಬಕ್ಕೆ ಒಂದು ಮನೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮ ಅದರಿಂದ ಇವತ್ತು ನಮ್ಮ ತಾಯಂದರಿಗೆ ಎಲ್ಲರಿಗೂ ನಾನು ಹೇಳ್ತಕ್ಕಂಥದ್ದು ಈ 5 ಕಾರ್ಯಕ್ರಮಗಳ ಜೊತೆಯಲ್ಲಿ ಈ 5 ಕಾರ್ಯಕ್ರಮಕ್ಕೆ 1,25,000 ಕೋಟಿ ಹಣ ಬೇಕು ಎಲ್ಲಿಂದ ತಾನಪ್ಪ ಇವರು ಕುಮಾರಣ್ಣ ಇಷ್ಟೆಲ್ಲ ನಮಗೆ ಹೂ ಮುಡಿಸ್ದವರು ಬಿಜೆಪಿ ಇರ್ತಾರ ಏನು ಮಾಡ್ತಾರೆ ನೀವು ಅಂತ ನೀವು ಕೇಳಬಹುದು ಹಣದ ಬಗ್ಗೆ ನೀವು ಚಿಂತೆ ಮಾಡಬೇಡಿ ನಾನೇನು ಕಳ್ತನವೂ ಮಾಡಲ್ಲ ಇಲ್ಲ ಇಲ್ಲೂ ಭಿಕ್ಷೆನೂ ಮಾಡಲ್ಲ ಸಾಲನೂ ತರಲ್ಲ ಪುಣ್ಯಾತ್ಮ ನೀವು 6.5 ಕೋಟಿ ಜನತೆ ಈ ರಾಜ್ಯದ ಜನ ಇದ್ದಿರಲ್ಲ ನೀವು ಸರ್ಕಾರಕ್ಕೆ ಕಟ್ಟತಕ್ಕಂತ ತೆರಿಗೆ ಹಣ ನಿಮ್ಮ ಹಣ ಇವತ್ತು 40% ದಿನ ಜಾಕ್ಟೆ ಹೊಡಿತವರಲ್ಲ 40% ಕಮಿಷನ್ ಅಂತ ಹೇಳಿ ಅವೆಲ್ಲ ಟೈಟ್ ಮಾಡಿದ್ರೆ ನಿಮ್ಮ ತೆರಿಗೆ ಹಣ ಏನಿದೆ ಸರ್ಕಾರದಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ 5 ವರ್ಷದಲ್ಲಿ ತರಲಿಕ್ಕೆ ಹಣದ ಕೊರತೆ ಇಲ್ಲ ನಾನು ಈ ಕಾರ್ಯಕ್ರಮಗಳನ್ನ ನಿಮ್ಮ ಮನೆ ಮನೆ ಬಾಗಿಲಿಗೆ ಯಶಸ್ವಿಯಾಗಿ ತಂದು ಕೊಡದೆ ಇದ್ರೆ ಈ ಪಕ್ಷನ ಡಿಸಾಲ್ವ್ ಮಾಡ್ತೀನಿ ನಿಮ್ಮ ಚುನಾವಣೆಯಲ್ಲಿ ಮತನೆ ಕೇಳಕ್ ಬರಲ್ಲ ಇದನ್ನ ಹೇಳ್ತಾ ಇದ್ದಾರೆ ಇವತ್ತು ನನ್ನ ಕಾರ್ಯಕ್ರಮ ಯಾವ್ದು ನಾನು ಡಿಸಾಲ್ವ್ ಮಾಡಬೇಕಾಗಲ್ಲ ಯಾಕೆ ಅಂದ್ರೆ ನೀವು 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಟ್ಟರೆ ನಾನು ನಿಮಗೆ ಮಾತು ಕೊಡ್ತೇನೆ 5 ವರ್ಷದಲ್ಲಿ ಇದೆಲ್ಲ ಪೂರ್ಣಗೊಳಿಸ್ತೀನಿ ಅದಷ್ಟೇ ಅಲ್ಲ ಈ ನಾಡಿನಲ್ಲಿ ಇರ್ತಕ್ಕಂತ 65 ವರ್ಷ ಮೇಲ್ಪಟ್ಟಂತ ನನ್ನ ಹಿರಿಯ ತಂದೆ ತಾಯಿಗಳು ಯಾರಿದ್ದೀರಿ ಅವರು ಬದುಕಿರೋವರೆಗೆ 5,000 ರೂಪಾಯಿಗಳ ಗೌರವಧನ ಅವರ ಮನೆ ಬಾಗಿಲು ಹೋಗ್ತದೆ